ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ಬಾರದೆ ಮೈಸೂರಿನಲ್ಲಿ ವರ್ಗಾವಣೆ ದಂಧೆ ನಡೆಯುತ್ತಿದೆ ಅಂತ ಶಾಸಕ ಸಾರಾ ಮಹೇಶ್ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೈಸೂರು ಜಿಲ್ಲೆಗೆ ಇಬ್ಬರು ಉಸ್ತುವಾರಿ ಸಚಿವರಿದ್ದಾರೆ, ಒಬ್ಬರು ಆಕ್ಟಿಂಗ್ ಮತ್ತೊಬ್ಬರು ಅಧಿಕೃತ. ಅಬಕಾರಿ ಡಿಸಿ ಮೈಸೂರಿಗೆ ಬಂದು ಕೇವಲ 9 ತಿಂಗಳಾಗಿತ್ತು. ಅಷ್ಟರಲ್ಲೇ ಏಕಾಏಕಿ ಯಾಕೆ ವರ್ಗಾವಣೆ ಮಾಡಲಾಯಿತು? ಯಾರು ಪತ್ರ ವ್ಯವಹಾರ ಮಾಡಿದ್ರು? ಆ ಪ್ರಕರಣದಲ್ಲಿ ಸುಮಾರು 2 ಕೋಟಿ ರೂಪಾಯಿ ವ್ಯವಹಾರ ನಡೆದಿರುವ ಮಾಹಿತಿ ಇದೆ. ಲೋಕೋಪಯೋಗಿ ಇಲಾಖೆ ಎಇ ಹುದ್ದೆಗೆ ಇತ್ತೀಚೆಗೆ ನೇಮಕವಾಗಿದೆ. 50 ಲಕ್ಷ ರೂಪಾಯಿ ಹಣ ಯಾರಿಗೆ ಹೋಗಿದೆ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿದ್ರು. ಇನ್ನು ಹುಣಸೂರಿನ ಜನ ಅವರನ್ನು 90,000 ಮತಗಳ ಅಂತರದಲ್ಲಿ ಗೆಲ್ಲಿಸಿದ್ರು. ಈಗ ಅದರ ಅರ್ಧದಷ್ಟು ಮತಗಳಿಂದ ಸೋಲಿಸಿದ್ದಾರೆ. ಆ ಮಹಾಶಯನ ಹೆಸರು ನಾನು ಹೇಳೋದಿಲ್ಲ. ರೈಸ್ ಮಿಲ್ಗಳಿಂದ ಲಾರಿಗಟ್ಟಲೆ ಅಕ್ಕಿ ಕಲೆಕ್ಟ್ ಮಾಡಿದ್ದಾರೆ, ಅದು ಎಲ್ಲಿಗೆ ಹೋಯಿತು ಅಂತ ಬಹಿರಂಗಪಡಿಸಿ ಈ ಬಗ್ಗೆ ಜಿಲ್ಲಾಧಿಕಾರಿಗೂ ಪತ್ರ ಬರೆದಿದ್ದೇನೆ. ಮಾಹಿತಿ ಬಹಿರಂಗಪಡಿಸದೇ ಇದ್ದರೆ ದಾಖಲೆ ಬಿಡುಗಡೆ ಮಾಡ್ತೇನೆ ಎಂದು ಎಚ್ಚರಿಕೆ ನೀಡಿದರು. ಪ್ರಪಂಚದಲ್ಲಿ ಆದಂಥ ಕರೋನಾ ಸಮಸ್ಯೆ ಏನಿದೆ ಅದೆಲ್ಲರಿಗೂ ಅನಿರೀಕ್ಷಿತವಾಗಿ ಬಂದಂಥ ಘಟನೆ ಅನ್ನುವಂಥದ್ದು ಗೊತ್ತಿದೆ. ಕೇಂದ್ರ ರಾಜ್ಯ ಸರ್ಕಾರಗಳ ನಿಧಾನಗತಿಯಿಂದ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಸುಮಾರು 3 ತಿಂಗಳು ಜನರು ಮನೆಯಲ್ಲಿ ಇರಬೇಕಾದಂಥ ಸಂದರ್ಭ ಒದಗಿ ಬಂತು. ಜೊತೆಗೆ ಆರ್ಥಿಕ ವ್ಯವಸ್ಥೆ ಬುಡಮೇಲಾಯಿತು. ಆದರೂ ಕೇಂದ್ರದಿಂದ ರಾಜ್ಯದವರೆಗೆ ಯಾವುದೇ ವಿರೋಧ ಪಕ್ಷಗಳು ಯಾರನ್ನೂ ಟೀಕೆ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ. ನೀವು ಕೇಳ್ಬೋದು, ಹೇಗೆ ನೀವು ಇದನ್ನು ಆರೋಪ ಮಾಡ್ತೀರಿ ಅಂಥೇಳಿ. ಒಂದು, ಏನು ಇಂಟರ್ನ್ಯಾಷನಲ್ ಫ್ಲೈಟ್ನ ಬಂದ್ ಮಾಡಿದ್ರು ಅದನ್ನು 1 ತಿಂಗಳು ಮುಂಚೆನೇ ಮಾಡಬೇಕಿತ್ತು. ಎರಡನೇದು, ನಾನು ಹಿಂದೇನೂ ಹೇಳಿದ್ದೆ, ಅವ್ರು ಹೇಳೋದು ತಮ್ಮ ತಮ್ಮ ರಾಜ್ಯಗಳಿಗೆ ತಮ್ಮ ತಮ್ಮ ದೇಶಗಳಿಗೆ ಜನ ಬರಲಿ ಅಂತೇಳಿ ತೀರ್ಮಾನವನ್ನು ಮಾಡಿದು ಅನ್ನೋದಾದರೆ ಆ ಬಂದಂಥವ್ರನ್ನ ಏರ್ಪೋರ್ಟ್ನಲ್ಲೇ ತೆಗೆದುಕೊಂಡು ಅಲ್ಲೇ ಐಸೋಲೇಟೆಡ್ ಪ್ಲೇಸಲ್ಲಿಟ್ಟು ಕ್ವಾರಂಟೈನ್ನಿಟ್ಟು ಕ್ವಾರಂಟೈನ್ ಮಾಡಿ ಅವ್ರನ್ನ ಆಚೆ ಬಿಟ್ಟಿದ್ದಿದ್ರೆ ಇವತ್ತು ಈ ದೇಶ ಈ ರಾಜ್ಯ ಇಷ್ಟೊಂದು ಹಿಂಸೆಯನ್ನು ಅನುಭವಿಸ್ಬೇಕಾಗಿರಲಿಲ್ಲ. ಇಂಥ ಸಂದರ್ಭದಲ್ಲಿ ಕಥೆಯ ಕಥೆಗಾರರಾಗಬೇಡಿ. ಈ ಜಿಲ್ಲೆಯಲ್ಲಿ ನೀವು ಕಥೆಗಾರರಾಗಿರ್ತಕ್ಕಂಥದ್ದನ್ನ ಇಡೀ ಜಿಲ್ಲೆಯ ಜನ ಈ ರಾಜ್ಯದ ಜನ ಯೋಚನೆ ಮಾಡಿದ್ದಾರೆ, ಅದಕ್ಕೆ ಈ ತೀರ್ಪನ್ನು ಕೊಟ್ಟಿದ್ದಾರೆ. ಮತ್ತೆ ಮತ್ತೆ ನಮ್ಮ ನಾಯಕರ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ನೀವು ಯಾರನ್ನಾದರೂ ಹೊಗಳಿ, ನಮ್ದು ಅಭ್ಯಂತರ ಇಲ್ಲ. ಇವತ್ತೇನಾದರೂ ನಿಮ್ಮ ಪತ್ರಕ್ಕೆ ಬೆಲೆ ಸಿಗ್ತಾ ಇದ್ದರೆ, ಇವತ್ತೇನಾದರೂ ನಿಮ್ಮ ಮಾತಿಗೆ ಮನ್ನಣೆ ಸಿಗ್ತಾ ಇದ್ದರೆ ಅದಕ್ಕೆ ನನ್ನ ನಾಯಕರಾದಂಥ ದೇವೇಗೌಡರು ಕಾರಣ, ನಾಯಕರಾದಂಥ ಕುಮಾರಣ್ಣರವರು ಕಾರಣ, ಈ ಜಿಲ್ಲೆಯ JDS ಕಾರ್ಯಕರ್ತರು ಮತ್ತು JDS ಮತದಾರರು ಕಾರಣ ಅನ್ನುವಂಥದ್ದು ನಿಮಗೆ ಅರಿವಿರಲಿ ಅನ್ನುವಂಥ ಮಾತನ್ನು ನಿಮ್ಮ ಮೂಲಕ ಹೇಳಲಿಕ್ಕೆ ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ. ರಾಜ್ಯದಲ್ಲಾದರೂ ಕೂಡ ಈ ಕ್ರಮವನ್ನು ಇವರು ಅನುಸರಿಸಬೇಕಾಗಿತ್ತು. ಸುಮಾರು ಲಾಕ್ಡೌನ್ ಆದ ನಂತರ 125,000 ಜನ ಏನು ಕರ್ನಾಟಕಕ್ಕೆ ಬೆಂಗಳೂರು ಏರ್ಪೋರ್ಟಿಗೆ ಬಂದರು, ಅವರನ್ನಾದರೂ ಐಸೋಲೇಟೆಡ್ ಪ್ಲೇಸಲ್ಲಿಟ್ಟು ಕ್ವಾರಂಟೈನ್ ಮಾಡಬೇಕಿತ್ತು.
ಅದನ್ನು ಈಗ ಮಾಡ್ತಾಯಿದ್ದಾರೆ. ನಾವು ಯಾರನ್ನೂ ಟೀಕೆ ಮಾಡಲಿಲ್ಲ, ಇದೆಲ್ಲ ಗೊತ್ತಿದ್ದರು. ಇಂಥ ಸಂದರ್ಭದಲ್ಲಿ ನಾವು ಯಾರನ್ನು ಮಾತನಾಡಬಾರ್ದು ಅಂತ ಹೇಳಿ ಡೆಲ್ಲಿನಲ್ಲಿ ತಬ್ಲಿಕ್ದು ಒಂದು ಕಾರ್ಯಕ್ರಮ ಆಯಿತು. ಅದಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಆಯಿತು, ಆ 8,000 ಜನ ವಾಪಸ್ಸು ಊರಿಗೆ ಹೋದ್ರಲ್ಲ, ಗುಪ್ತಚರ ಇಲಾಖೆ ಏನು ಮಾಡ್ತಿತ್ತು? ನಾವು ಯಾರೂ ಇದನ್ನು ಪ್ರಶ್ನೆ ಮಾಡಲಿಲ್ಲ. ಆದರೆ ನಿನ್ನೆ ಯಾರು ನಮಗೆ ರಾಜ್ಯದ ಮುಖ್ಯಮಂತ್ರಿ ಬಗ್ಗೆ ಗೌರವ ಇದೆ, ಈ ವಯಸ್ಸಿನಲ್ಲಿ ಅವರ ಸಮಯ ಪ್ರಜ್ಞೆ, ಅವರ ಹೋರಾಟ ನಮಗೆ ಗೌರವ ಇದೆ. ನಾವು ಅವರನ್ನು ಟೀಕೆ ಮಾಡಲ್ಲ. ಆದರೆ ನಿನ್ನೆ ಇಬ್ಬರು ಮಾಜಿ ಮಂತ್ರಿಗಳ ಮುಖ್ಯಮಂತ್ರಿಗಳ ಬಗ್ಗೆ ಇಲ್ಲಿ ನಮ್ಮ ಪಕ್ಷದಲ್ಲೇ ಇದ್ದು ಅವರೇ ಹೇಳಿದ್ದಾರೆ ನಾವೇ ನಾವೇ ಸರ್ಕಾರವನ್ನು ಕೆಡವಿದ್ದು ಅಂತ ಹೇಳಿ, ಅದು ಯಾತಕ್ಕೆ ಅಂತ ಹೇಳಿ ಹಲವಾರು ಬಾರಿ ನಾನು ಹೇಳಿದ್ದೀನಿ. ಈ ರಾಜ್ಯದ ಜನತೆಗೂ ಈಗಾಗಲೇ ಗೊತ್ತಾಗಿದೆ, ಮುಂದೇನೂ ಇನ್ನೂ ಗೊತ್ತಾಗುವಂಥದ್ದಿದೆ. ಅವ್ರು ಹೇಳಿದ್ದಾರೆ ಇಬ್ಬರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡುವಂಥ ಸಂದರ್ಭದಲ್ಲಿ ಪದ ಬಳಕೆಯನ್ನು ನೀವೇ ಉಲ್ಲೇಖ ಮಾಡಿದ್ದೀರಿ. ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿಯವರು ಈಗ ಇದ್ದಿದ್ರೆ ಏನು ಮಾಡ್ತಿದ್ರು ಅಂತ ಹೇಳಿದಾರಲ್ಲ, ಹಿಂದೆ ಇದ್ದಂಥ ದಿವಸಗಳಲ್ಲಿ ನನ್ನ ಕೆಲವು ಬಿ ಜೆ ಪಿಯ ನಾಯಕರು ಅವರ ಹೆಸರನ್ನು ಹೇಳ್ದೇನೆ, ಮಡಿಕೇರಿನಲ್ಲಿ ಮನೆಗಳನ್ನ ಹಸ್ತಾಂತರ ಮಾಡಿದಾರಲ್ಲ, ಅದು ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿಯವರು ಏನು ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಜನರಿಗೆ ಸಾಕ್ಷಿಯಾಗಿದೆ. ನೀವಿದ್ದಂಥ ಸರ್ಕಾರದಲ್ಲಿ ಪ್ರವಾಹ ಬಂತಲ್ಲ, ಆಗ ಏನು ಮಾಡಿದಿರಿ ಜನಕ್ಕೆ ಅನ್ನುವಂಥದ್ದು ಸಹ ಸಾಕ್ಷಿನ ತೋರಿಸಿ ಅವರಿಗೆ ನಿಮ್ಮ ಮೂಲಕ ಹೇಳುವಂಥದ್ದು. ಉಸ್ತುವಾರಿ ಮಂತ್ರಿಗೆ ಗೊತ್ತಿಲ್ಲದೆ ಮೈಸೂರು ಜಿಲ್ಲೆಯಲ್ಲಿ ವರ್ಗಾವಣೆಯ ದಂಧೆ ನಡೀತಾ ಇದೆ. ಉದಾಹರಣೆಗೆ ಒಂದು ಕಡೆ ಕಲಾಮಂದಿರದಲ್ಲಿ ಸನ್ಮಾನ ಮಾಡ್ತೀರಿ, ಎಕ್ಸೈಡ್ ಡಿ ಸಿ ಮುರಳೀಧರ ಅಂಥೇಳಿ 9 ತಿಂಗಳಾಗಿದೆ, ಅವರನ್ನು ಮೊನ್ನೆ ವರ್ಗಾವಣೆ ಮಾಡಿದ್ದೀರಿ, ಅವರು KTಗೆ ಹೋಗಿದ್ದಾರೆ. ಇದೇನಾ ನೀವು ವಾರಿಯರ್ಸ್ಗೆ ಕೊಡುವಂಥ ಗೌರವ? ಎಷ್ಟು ನಡೀತು ಇದರಲ್ಲಿ ಹಣ ವ್ಯವಹಾರ? 9 ತಿಂಗಳಿಗೆ ಯಾವ ಉದ್ದೇಶಕ್ಕೆ ಅವ್ರನ್ನ ವರ್ಗಾವಣೆಯನ್ನು ಮಾಡಿದ್ರಿ? ಅದರಲ್ಲಿ ಪತ್ರ ವ್ಯವಹಾರ ಯಾರ್ದಿದೆ? ಹುಣಸೂರು ಸಬ್ ಡಿವಿಷನ್ ಲೋಕೋಪಯೋಗ ಇಲಾಖೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಖಾಲಿ ಆಯಿತು, ಅದಕ್ಕೆ ಮೊನ್ನೆ ಪೋಸ್ಟಿಂಗ್ ಮಾಡಿಸಿದ್ದೀರಿ, 50 ಲಕ್ಷ ರೂಪಾಯಿ. ಇದು ಯಾರಿಗೆ ಹೋಗಿದೆ? ನೀವು ಬಹಿರಂಗಪಡಿಸಿ. ಯಾರು ನಿನ್ನೆ ನನ್ನ ನಾಯಕರಾದಂಥ ಕುಮಾರಣ್ಣವ್ರನ್ನ ಹೇಳಿದ್ದಾರೆ, ಬಾಲಿಶವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಆ ಮಹಾಶಯನ್ನ ಹೇಳ್ತಾ ಇದ್ದೀವಿ. ನಾನು ಹೇಳಿದ್ದೀನಿ ಹೆಸರು ಹೇಳಲ್ಲ ಅಂತ. ನಾನು ಆ ಪುಣ್ಯಾತ್ಮರ ಹೆಸರನ್ನ ನನ್ನ ಬಾಯಿನಲ್ಲಿ ಉಲ್ಲೇಖ ಮಾಡಲ್ಲ ಅಂತ ಹೇಳಿದ್ದೀನಿ. ಟೀಕೆ ಮಾಡಿರೋರು ಯಾರು ನಿನ್ನೆ ಹುಣಸೂರಿನಲ್ಲಿ
ಈ ಒಂದು ವರ್ಷದಲ್ಲಿ 90,000 ಮತ ಕೊಟ್ಟು ಗೆಲ್ಸಿದ್ರು ಈಗ ಅದರಲ್ಲಿ ಅರ್ಧಕ್ಕೂ ಕಮ್ಮಿನಲ್ಲಿ ಹೀನಾಯವಾಗಿ ಸೋಲಿಸಿದ್ದಾರೆ ಅವರು ಯಾರು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಅದರಿಂದ ನೀವು ಸರ್ ಯಡಿಯೂರಪ್ಪನವರ ಹೊಗಳಿ ನಾವು ಬೇಡ ಅಂತ ಹೇಳಲ್ಲ ಕರೋನಾ ಬಗ್ಗೆ ಈ ಜಿಲ್ಲೆಯಲ್ಲಿ ಪತ್ರಿಕಾ ಸ್ನೇಹಿತರು ಪ್ರಿಂಟ್ ಮೀಡಿಯಾದವರು ಪೊಲೀಸ್ನವರು ಆರೋಗ್ಯ ಇಲಾಖೆಯವರು ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಜಿಲ್ಲಾಧಿಕಾರಿ ಎಲ್ಲರೂ ಸೇರಿದ ಹಾಗೆ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಎಲ್ಲರ ಸಹಕಾರ ಇದೆ ಹೋರಾಟವನ್ನ ಮಾಡಿದ್ದಾರೆ ಅವರದೇ ಆದ ರೀತಿಯಲ್ಲಿ ಸಹಕಾರವನ್ನ ಕೊಟ್ಟಿದ್ದಾರೆ ಆದರೆ ಉಸ್ತುವಾರಿ ಮಂತ್ರಿಗೂ ಗೊತ್ತಿಲ್ಲದೆ ಮೈಸೂರು ಜಿಲ್ಲೆಯ ಒಬ್ಬ ಅಧಿಕಾರಿ ಲಾರಿಯ ಗಟ್ಟಲೆ ಅಕ್ಕಿಯನ್ನು ಕಲೆಕ್ಟ್ ಮಾಡಿದ್ದಾರೆ ಅದು ಎಲ್ಲಿಗೆ ಹೋಯ್ತು ಇದನ್ನ ಬಹಿರಂಗಪಡಿಸಿ ಲಾರಿ ಗಟ್ಟಲೆ ನಾನು ಈಗಾಗಲೇ ಜಿಲ್ಲಾಧಿಕಾರಿಗೆ ಮಾತಾಡಿದ್ದೀನಿ ಎ ಡಿ ಸಿ ಅವ್ರಿಗೆ ಮಾತಾಡಿದ್ದೀನಿ ಆ ಕಲೆಕ್ಟ್ ಮಾಡಿದಂಥ ವ್ಯಕ್ತಿಗೂ ಮಾತಾಡಿದ್ದೀನಿ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದೀನಿ ನಂತರ ಅದನ್ನು ಕ್ರಮ ಇವ್ರು ವಹಿಸಲಿಲ್ಲ ಅಂದರೆ ದಾಖಲಾತಿಗಳು ಸಮೇತ ಬಹಿರಂಗಪಡಿಸ್ತೀನಿ ಅದನ್ನು ಈಗಾಗಲೇ ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ ನಾನು ಪತ್ರನೂ ಕೂಡ ಬರಿತಾ ಇದ್ದೀನಿ ಅಧಿಕೃತವಾಗಿ ಅವ್ರ ಮಾಹಿತಿ ಕೊಡಲಿ ಹುಣಸೂರು ಕೆಆರ್ನಗರ ಹುಣಸೂರು ಹೇಳ್ತೀನಿ ಹುಣಸೂರು ಕೆಆರ್ನಗರ ಮತ್ತು ಪಿರಿಯಾಪಟ್ಟಣ ಇರ್ತಕ್ಕಂಥ ರೈಸ್ ಮಿಲ್ ಓನರ್ಸಿಂದ ಆರು ಕ್ವಿಂಟಾಲನ್ನು ಕಲೆಕ್ಟ್ ಮಾಡಿದ್ದಾರೆ ಅದನ್ನು ಹೇಳಬೇಕಲ್ಲ ಸರ್ ಒಬ್ಬ ಅಧಿಕಾರಿ ಲಾರಿ ಲೋಡ್ಗಟ್ಟಲೆ ಅಕ್ಕಿನ ಕಲೆಕ್ಟ್ ಮಾಡಿದ್ಮೇಲೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಹೋಗಿಲ್ಲ ನಾನು ಮೊನ್ನೆ ಮಾತಾಡಿದ ತಕ್ಷಣ ಮಾತಾಡಿದ್ಮೇಲೆ ಅವ್ರಿಗೆ ಗೊತ್ತಾಗಿರೋದು ಏನಾಗಿದೆ ಜನಕ್ಕೆ ಹಂಚಿದ್ರ ಇಲ್ಲ ಸರ್ಕಾರಕ್ಕೆ ಕೊಟ್ರ ಇಲ್ಲ ಮಾರ್ಕೊಂಡ್ರ ಇಲ್ಲ ಯಾವುದಾದ್ರೂ ಒಬ್ಬ ಮುಖಂಡಕ್ಕೆ ಕೊಟ್ರ ಏನು ಅಂತ ಅವ್ರು ಹೇಳಬೇಕಲ್ಲ ಕರೆಯುವಂಥದ್ದು ಸೌಜನ್ಯ ಕೊನೆ ಪಕ್ಷ ಈ ದೇಶದ ಇತಿಹಾಸದಲ್ಲಿ ಇಂಥ ಒಂದು ಪ್ರಸಂಗ ಬಂದಂಥ ಸಂದರ್ಭದಲ್ಲಿ 1,03,000 ರೂಪಾಯಿ ತಕ್ಷಣ 50,000 ರೂಪಾಯಿ ಟಿ ವಿ ಅವ್ರ ಪಾತ್ರೆ ಬಟ್ಟೆ ಕಳ್ಕೊಂಡಿದ್ದಕ್ಕೆ 985,000 ರೂಪಾಯಿ ಒಂದು ಮನೆಗೆ ಮತ್ತೆ ಅವರಿಗೆ ನಿವೇಶನ ಎಲ್ಲ ಮೂಲಭೂತ ಸೌಕರ್ಯ ಇಂಥ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಂಥ ಯಾರಾದರೂ ಮುಖ್ಯಮಂತ್ರಿ ಇದ್ದರೆ ಅದು ಕುಮಾರಣ್ಣರವರು ಕೊನೆ ಪಕ್ಷ ಅವರಿಗೆ ಒಂದು ಆಹ್ವಾನ ಪತ್ರಿಕೆಯನ್ನು ಕಳಿಸ್ಬೇಕಿತ್ತು ಇಲ್ಲ ಒಂದು ಫೋನ್ ಮಾಡಿ ಕರಿಬೇಕಿತ್ತು ಇಲ್ಲ ಆ ಒಂದು ಕಾರ್ಯಕ್ರಮದಲ್ಲಿ ಹಿಂದಿನ ಸರ್ಕಾರದ್ದು ಅನ್ನುವಂಥ ಉಲ್ಲೇಖನಾದರೂ ಮಾಡಬೇಕಿತ್ತು ಈ ಯಾವುದನ್ನೂ ಮಾಡಿಲ್ಲ ಅದನ್ನು ಅಲ್ಲಿಯ ಜನ ಯೋಚನೆ ಮಾಡ್ತಾರೆ ಅದನ್ನು ಯೋಚನೆ ಮಾಡ್ತಾರೆ